ನಾನು ಒಬ್ಬ ತಾಯಿ ನಾನು ಒಬ್ಬಳು ಹೆತ್ತವಳು ಸೌಜನ್ಯ ನನ್ನ ಮಗಳು ನ್ಯಾಯ ಮಂದಿರದಲ್ಲಿ ನ್ಯಾಯ ಸಿಗಲಿಲ್ಲ ದೇವ ಮಂದಿರದಲ್ಲಿ ದೇವರು ಸಿಗಲಿಲ್ಲ ಯಾವ ಒಬ್ಬ ಮುಟ್ಟಾಳ ಅಧಿಕಾರಿ ಮಾಡಿದ ತಪ್ಪಿನಿಂದ ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ ಚಪ್ಪಲಲ್ಲಿ ಪೆಟ್ಟು ತಿಂದವನನ್ನು ಶಿವಗಣ ಅಂತ ಇವರು ಹೇಳುದಾದ್ರೆ ಗುಡಿ ಕಟ್ಟಿ ಕೊಡ್ತೀರಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಬೆಳ್ತಂಗಡಿಯಲ್ಲಿ ಒಂದು ಬಿಜೆಪಿ ಸಭೆ ಮಾಡಿದ್ರು ಎಲ್ಲ ವೀರ ಪುರುಷರು ಕೂತ್ಕೊಂಡ್ರು ನಮ್ಮ ಬಿಜೆಪಿಯ ಎಂಎಲ್ಎಗಳು ಎಂಪಿಗಳು ಕೂತ್ಕೊಂಡು ಕುಸುಮಕ್ಕ ಕೇಳಿದ್ರು ನನ್ನನ್ನು ಪ್ರಧಾನಮಂತ್ರಿ ಮೋದಿ ಅವರ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ ಪ್ರಧಾನಮಂತ್ರಿ ಅವರ ಹತ್ರ ಕರ್ಕೊಂಡು ಹೋಗುದು ಬಿಡಿ ಇದುವರೆಗೆ ಅವರ ಮುಖ ನೋಡ್ಲಿಕ್ಕೆ ಬರಲಿಲ್ಲ ಮೊನ್ನೆ ಧರ್ಮ ಸಂರಕ್ಷಣಾ ಸಭೆ ಹೋಗಿ ಅಲ್ಲಿ ಕೂತಿದ್ದಾನೆ ಎಂಪಿ ಮತ್ತು ನಮ್ಮ ಶಾಸಕರು ಹೋರಾಟಕ್ಕೆ ಒಂದು ತಾಳ್ಮೆ ಉಂಟು ಇದೇ ಗ್ರಾಮದ ಅಣ್ಣಪ್ಪ ಮಂಜುನಾಥ ಸೌಜನ್ಯನಿಗೆ ನ್ಯಾಯ ತಗಿಸಿ ಕೊಡ್ತಾಳೆ ನಿಮ್ಮ ಎಲ್ಲ ಅಧರ್ಮವನ್ನು ಹೊರಗೆ ತರ್ತಾಳೆ ಪೊಲೀಸ್ ಇಲಾಖೆ ಗಮನಕ್ಕೆ ತುಂಬಾ ಹತ್ತಿರದಿಂದ ಬಂದು ನಮ್ಮನ್ನ ವಿಡಿಯೋ ಮಾಡ್ತಾ ಇದ್ದೀರಿ ಮಾಡಿ ಇಲ್ಲಿ ಬರುವಾಗ್ಲೇ ಹೇಳಿದ್ರು ಐದಾರು ಸಲ ಪರ್ಮಿಷನ್ ಗೆ ಹೋಗಿದ್ದೇವೆ ನಾವು ಆದರೆ ನಮಗೆ ಪರ್ಮಿಷನ್ ಇವತ್ತು ಬೆಳಿಗ್ಗೆ ಕೊಟ್ಟದ್ದು ಈ ಮುಕ್ತ ಜನರು ಹಳ್ಳಿ ಜನರು ಇಲ್ಲಿ ಏನು ಹೋರಾಟ ಮಾಡಲಿಕ್ಕೆ ಸೌಜನ್ಯನ ಪರ ನ್ಯಾಯಕ್ಕೆ ಬಂದಿದ್ದಾರೆ ವಿನಃ ಯಾರು ಇಲ್ಲಿ ದುಷ್ಟರು ಇಲ್ಲ ಯಾರು ಇಲ್ಲಿ ದುಷ್ಟರು ಇಲ್ಲ ಅಧರ್ಮಿಗಳು ಇಲ್ಲ ನಮ್ಮ ಮಾತು ಎಲ್ಲೂ ಕೇಳ್ತದೆ ನೀವು ಇನ್ನೂ ಬೇಕಾದ್ರೆ ರೆಕಾರ್ಡ್ ಮಾಡಬಹುದು ನಿಮ್ಮ ಧರ್ಮ ನಾವು ಎಲ್ಲಿ ಹೋದ್ರೂ ನಮಗೆ ಮಾತಾಡಿದಕ್ಕೆ ಕೋಟಿ ಕೋಟಿ ಕೇಸ್ ಆಗ್ತಾ ಇದ್ದಾರೆ ಇನ್ನೊಂದು ಕೋಟಿ ಅಲ್ಲ ಅದಕ್ಕಿಂತ 10 ಕೋಟಿ 100 ಕೋಟಿ ಹಾಕಿದ್ರು ನಾವು ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ನಿಮಗೆ ಯಾರ್ದ ಒತ್ತಡ ಇತ್ತಂತೆ ಇವರಿಗೆ ಪರ್ಮಿಷನ್ ಕೊಡಬಾರದು ಅಂತ ಯಾರ್ದ ಒತ್ತಡ ಇತ್ತಂತೆ ಯಾರ್ದು ಈ ಒತ್ತಡ ಪ್ರತಿ ಕಡೆಯಲ್ಲಿ ನಾವು ಕಾರ್ಯಕ್ರಮ ಮಾಡುವಾಗ ನಮ್ಮ ಇಲಾಖೆಗಳು ನಮಗೆ ಬೆಂಬಲ ಕೊಟ್ಟೆ ಮಾಡಿದ್ರು ಮಂಗಳೂರಲ್ಲಿ ನಾನು ಕದ್ರಿ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಕಾರ್ಯಕ್ರಮ ಮಾಡುವಾಗ ಹೋರಾಟ ಮಾಡುವಾಗ ಸಹ ಎಲ್ಲಲ್ಲಿ ಪೊಲೀಸ್ ಇಲಾಖೆ ನಮಗೆ ಪರ್ಮಿಷನ್ ಕೊಟ್ಟದ್ದು ಇಲ್ಲಿ ಬೆಳ್ತಂಗಡಿ ಮತ್ತು ಧರ್ಮಸ್ಥಳ ಗ್ರಾಮದಲ್ಲಿ ಬರುವಾಗ ಮಾತ್ರ ಯಾಕೆ ನಿಮಗೆ ತೊಂದರೆ ಆಗ್ತಾ ಉಂಟು ನಾನು ನಿಮಗೆ ಹೇಳುದಲ್ಲ ನಿಮಗೆ ಯಾರಿಂದ ಒತ್ತಡ ಯಾರು ನಿಮ್ಮ ಈ ದುಷ್ಟ ಶಕ್ತಿಗಳು ಹಿಂದೆ ಇರಬೇಕು ಒಂದು ವೇಳೆ ಇವತ್ತು ನೀವು ನಮಗೆ ಪರ್ಮಿಷನ್ ಕೊಡದಿದ್ರು 100ಕ್ಕೆ 100 ಸತ್ಯ ನಾವು ಇಲ್ಲಿ ಹೋರಾಟ ಮಾಡ್ತಾ ಇದ್ದೆವು ನೀವು ಏನು ಮಾಡ್ತಿದ್ದೀರಿ ಅಂತ ಹೇಳಬೇಕು ಕೆಲವು ಕಡೆಗೆ ಡ್ರೋನ್ ಕಳಿಸ್ತಾ ಇದ್ದರು ಕುಸುಮಕ್ಕನ ಮನೆಗೆ ಮೊದಲೆಲ್ಲ ಡ್ರೋನ್ ಕಳಿಸ್ತಾ ಇದ್ದರು ಅಲ್ಲಿ ಏನಾಗ್ತದೆ ನೋಡಿ ಅಂತ ಇವತ್ತು ನೀವು ಇನ್ನೂ ಹತ್ತಿರ ಬಂದು ವಿಡಿಯೋ ಮಾಡ್ಕೊಳ್ಳಿ ನಮ್ಮ ಮಾತು ಹೀಗೆ ಎಲ್ಲೂ ಕಡಿಮೆ ಆಗೋದಿಲ್ಲ ವೇದಿಕೆಯಲ್ಲಿ ಮಾಸ್ಟರ್ ಉಲ್ಲೇಖ ಮಾಡಿದ್ರು ನ್ಯಾಯ ಮಂದಿರದಲ್ಲಿ ನ್ಯಾಯ ಸಿಗಲಿಲ್ಲ ದೇವ ಮಂದಿರದಲ್ಲಿ ದೇವರು ಸಿಗಲಿಲ್ಲ ಅಂತ ಯಾವ ಮಂದಿರದಲ್ಲಿ ಸಿಗದಿದ್ರು ನಾವು ಧರ್ಮದಲ್ಲಿ ಇದ್ದವರು ನಮಗೆ ನ್ಯಾಯ ಮಂದಿರದಲ್ಲಿಯೂ ಸಿಗ್ತದೆ ದೇವ ಮಂದಿರದಲ್ಲೂ ಸಿಗ್ತದೆ ಇಲ್ಲದಿದ್ರೆ ಆ ಒಂದು ನ್ಯಾಯ ನಾವಿನ್ನು ಕಸಿದುಕೊಳ್ತೇವೆ ಅಂತ ಈ ವೇದಿಕೆಯಲ್ಲಿ ಹೇಳಲಿಕ್ಕೆ ನಾನು ಇಷ್ಟಪಡ್ತಿದ್ದೇನೆ ನಮಗೂ ಒಂದು ತಾಳ್ಮೆ ಅಂತ ಉಂಟು ಹೋರಾಟಕ್ಕೆ ಒಂದು ತಾಳ್ಮೆ ಉಂಟು ಯಾರು ಮುಂದೆ ಬರದಿದ್ರೆ ಸರ್ಕಾರ ಜವಾಬ್ದಾರಿ ತಗೊಳ್ಳದಿದ್ರೆ ಯಾರು ನಿಮ್ಮನ್ನು ಹತ್ತಿಕ್ಕಲಿಕ್ಕೆ ಷಡ್ಯಂತ್ರ ಮಾಡಲಿಕ್ಕೆ ಹೊರಟಿದಾರ ನಾವಂತೂ ಇನ್ನು ಮುಂದೆ ಖಂಡಿತ ನ್ಯಾಯವನ್ನು ಕಸಿದುಕೊಳ್ತೇವೆ ಅಂತ ವೇದಿಕೆಯಲ್ಲಿ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ನನ್ನ ತಮ್ಮ ಉಲ್ಲೇಖ ಮಾಡಿದ್ರು ರಾಣಿ ಅಬ್ಬಕ್ಕ ಅಂತ ನಾನು ಯಾವ ರಾಣಿ ಅಲ್ಲ ಸಾಮಾನ್ಯ ಒಬ್ಬ ಮಹಿಳೆ ಸಾಮಾನ್ಯ ಒಬ್ಬ ಮಹಿಳೆ ಹೋರಾಟಗಾರ್ತಿ ಆಗಿದ್ದೇನೆ ಈ ಹೋರಾಟದಲ್ಲಿ ನಾನು ಭಾಗಿಯಾದದ್ದು ನಾನು ಒಬ್ಬ ತಾಯಿ ನಾನು ಒಬ್ಬಳು ಹೆತ್ತವಳು ಹಾಗಾಗಿ ಕುಸುಮಕ್ಕನ ಮಗಳಲ್ಲ ಅಂತ ನಾನು ಪ್ರತಿ ವೇದಿಕೆಯಲ್ಲಿ ಹೇಳಿಕೊಂಡು ಬಂದಿದ್ದೇನೆ ಗೌರವದಿಂದ ಹೇಳಿಕೊಂಡು ಬಂದಿದ್ದೇನೆ ಸೌಜನ್ಯ ನನ್ನ ಮಗಳು ಹಾಗಾಗಿ ಯಾವುದೇ ಕೇಸ್ ತಗೊಳ್ಳಿಕ್ಕೂ ರೆಡಿ ಇದ್ದೇನೆ ಯಾರು ಏನು ಮಾಡಿದ್ರು ನಾನು ಅದನ್ನು ತಗೊಳ್ಳಿಕ್ಕೆ ರೆಡಿ ಇದ್ದೇನೆ ಒಂದು ವೇಳೆ ಕೇಸ್ ಅಲ್ಲ ನಮ್ಮನ್ನೆಲ್ಲ ನೀವು ಕೊಂಡೋಗಿ ಜೈಲಿಗೆ ಹಾಕಿದ್ರು ನಾವು ರೆಡಿ ಇದ್ದೇವೆ ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಇದು ನಮ್ಮ ಹೋರಾಟ ಧರ್ಮದ ಪರ ಹೋರಾಟ ಮಾಡುವಾಗ ಯಾವ ದೊಣ್ಣೆ ನಾಯಕನನ್ನು ನಾವು ನೋಡುವುದಿಲ್ಲ ತಮಗೆಲ್ಲರಿಗೂ ತಾಯಂದ್ರಲ್ಲಿ ಹೇಳಬೇಕು ಪ್ರಸನ್ನ ರವಿ ಹೋರಾಟಗಾರ್ತಿ ಸೌಜನ್ಯನ ಈ ಹೋರಾಟಕ್ಕೂ ಪ್ರಸನ್ನ ರವಿಗೂ ಏನು ನಂಟು ಅಂತ ತಮ್ಮಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ನಾನು ಸೌಜನ್ಯನ ಅತ್ಯಾಚಾರ ಕೊಲೆ ಆದಾಗ 2012ರಲ್ಲಿ ಒಂದು ರಾಷ್ಟ್ರೀಯ ಪಕ್ಷದ ಜವಾಬ್ದಾರಿಯಲ್ಲಿದ್ದೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆಗಿದ್ದೆ ಮಹಿಳಾ ಮೋರ್ಚಾ ಅಧ್ಯಕ್ಷೆ ಆಗಿದ್ರು ನನಗೆ ಸೌಜನ್ಯನ ಮನೆಗೆ ಭೇಟಿ ಕೊಡುವ ಅಂತ ಇತ್ತು ರಾಜಕೀಯದಿಂದ ಬಂದದಲ್ಲ ಓರ್ವ ಮಹಿಳೆ ನಾನು ಓರ್ವ ತಾಯಿ ಹಾಗಾಗಿ ಸೌಜನ್ಯನ ಮನೆಗೆ ಭೇಟಿ ಕೊಟ್ಟೆ ನಾನು ಭೇಟಿ ಕೊಟ್ಟಾಗ ಸೌಜನ್ಯನಿಗೆ ಆದ ಅಲ್ಲಿ ಅನ್ಯಾಯ ನನಗೆ ಗೊತ್ತಾಯಿತು ಏನಾಗಿದೆ ಅಂತ ನನಗೆ ಗೊತ್ತಾಯಿತು ಹಾಗಾಗಿ ನಾನು ಒಂದು ಮಾಧ್ಯಮದಲ್ಲಿ ಕೂತು ಇದರ ಬಗ್ಗೆ ಮಾತಾಡಿದೆ ಮೊದಲು ಮಂಗಳೂರಲ್ಲಿ
ಮಾತಾಡಿದೆ. ಆದ ನಂತರ ಈ ಕೇಸ್ ಕೋರ್ಟಿಗೆ ಹೋಯಿತು. ಸಂತೋಷ್ ರಾವ್ ಅಂತ ಒಬ್ಬ ಸಿಕ್ಕಿಬಿದ್ದ, ಅವನನ್ನು ಅಪರಾಧಿಯ ಸ್ಥಾನದಲ್ಲಿ ನಿಲ್ಲಿಸಿ ಇದೇ ಪೊಲೀಸ್ ಇಲಾಖೆ ನಿಲ್ಲಿಸಿ ಅವನನ್ನು ಜೈಲಿಗೆ ಹಾಕುವಾಗ ನಮಗೂ ಆಯಿತು ಏನೋ ಇರಬೇಕು, ಕಾನೂನು ಮುಖಾಂತರ ಹೋದ ನಂತರ ನನಗೆ ಅದರಲ್ಲಿ ಬರಲಿಕ್ಕೆ ಆಗಲಿಲ್ಲ. ಆದರೆ 11 ವರ್ಷದ ನಂತರ ಯಾವ ಸಂತೋಷ್ ನಿರಪರಾಧಿ ಅಂತ ಹೊರಗೆ ಬಂದ ಆ ದಿವಸ ನಾನು ಕುಸುಮಕ್ಕನ ತಮ್ಮ ವಿಠಲ್ ಗೌಡರಿಗೆ ಕರೆ ಮಾಡಿದೆ, ಇನ್ನು ನಿಮ್ಮ ಜೊತೆ ನಾನು ಇದ್ದೇನಂತ. 2012 ರಲ್ಲಿ ನಾನು ರಾಜಕೀಯದಿಂದ ಹೊರಗೆ ಬಂದಿದ್ದೆ, ಯಾಕೆಂದ್ರೆ ನನಗೆ ಅದರಲ್ಲಿ ಕೆಲಸ ಮಾಡಲಿಕ್ಕೆ ಆಗಲಿಲ್ಲ, ಯಾರ ಹಿಂದೆ ಹೋಗಲಿಕ್ಕೆ ನನಗೆ ಆಗಲಿಲ್ಲ. ಹಾಗಾಗಿ ನಾನು ಅಲ್ಲಿ ಆಯ್ಕೆ ಮಾಡಿದೆ, ಸಮಾಜ ಸೇವೆ ನನಗೆ ಒಳ್ಳೆಯದು ಅಂತ ಆಯ್ಕೆ ಮಾಡಿದೆ. ಹಾಗೆ ವಿಠಲ್ ಗೌಡರಿಗೆ ಕರೆ ಮಾಡಿದೆ, ನಾನು ಇನ್ನು ನಿಮ್ಮ ಜೊತೆಗೆ ಇದ್ದೇನೆ ಅಂತ ಹೇಳಿದೆ. ಅದೇ ದಿವಸ ಒಂದು 2-3 ದಿವಸ ಆದ ನಂತರ ಮಂಗಳೂರಲ್ಲಿ ಒಂದು ಪ್ರೆಸ್ ಮೀಟ್ ಮಾಡ್ತಾರೆ ಮಹೇಶ್ ಅಣ್ಣ. ಪ್ರೆಸ್ ಮೀಟ್ ಮಾಡುವಾಗ ನನ್ನನ್ನು ಅಲ್ಲಿ ಜೋಡಣೆ ಮಾಡಿದರು. ಆ ಜೋಡಣೆ ಒಟ್ಟಿಗೆ ನಾನು ಆ ನಂತರ ಹೋರಾಟಗಾರ್ತಿಯಾಗಿ ಬಂದೆ. ಎಲ್ಲ ಕೋರ್ಟ್ ದಾಖಲೆಗಳನ್ನು ನಾನು ಓದಿದೆ. ಓದಿದ ನಂತರ ನನಗೂ ಅರ್ಥ ಆಯಿತು, ಸಂತೋಷ್ ರಾವ್ ನಿರಪರಾಧಿ, ಸೌಜನ್ಯನನ್ನು ಹೇಗೆ ಕೊಲೆ ಅತ್ಯಾಚಾರ ಮಾಡಿದ್ರು ಅಂತ ಹೇಳುವಾಗ, ತಾವೆಲ್ಲರೂ ವಿದ್ಯಾವಂತರು ಮಕ್ಕಳಿದ್ದೀರಿಲ್ಲಿ, ಒಮ್ಮೆ ಅದನ್ನು ಓದಿ ನೋಡಿ. 9 ತಾರೀಕಿಗೆ ಸೌಜನ್ಯ ಕಾಣೆಯಾಗಿದ್ದಾಳೆ, ಎಲ್ರಿಗೂ ಗೊತ್ತುಂಟು. 10 ತಾರೀಕಿಗೆ ಇವಳ ಹೆಣ ಸಿಕ್ಕಿದೆ, ಅತ್ಯಾಚಾರ ಆಗಿ ಖಾಲಿ ಹೆಣ ಸಿಕ್ಕಿದಲ್ಲ, ಮೈ ಮೇಲೆ ಬಟ್ಟೆ ಇರಲಿಲ್ಲ, ಇಡೀ ದೇಹ ಗಾಯ ಆಗಿತ್ತು, ತೊಡೆ ಬೆನ್ನು ಎಲ್ಲ ಗಾಯ ಆಗಿತ್ತು. ಅವಳ ಮರ್ಮಾಂಗಕ್ಕೆ ಮಣ್ಣು ತುಂಬಿಸಿ ವಿಕೃತವಾಗಿ ಸಾಮೂಹಿಕ ಅತ್ಯಾಚಾರ ಮಾಡಿದ್ದಾರೆ. ಗಂಟಲಲ್ಲಿ 7 ಇಂಚಿನ ಗಾಯ ಇತ್ತು ಸೌಜನ್ಯಂದು. 7 ಇಂಚಿನ ಗಾಯ ಮಾಡಿ ವಿಕೃತವಾಗಿ ಕೊಲೆ ಮಾಡಿದ್ರು ಈ ಅಧಿಕಾರಿಗಳು. ಎಲ್ಲಿ ಇದ್ರು? ಠಾಣೆಯಲ್ಲಿ, ಇಲ್ಲೇ ಬೆಳ್ತಂಗಡಿ ಠಾಣೆ ಇಲ್ಲ. ಅಧಿಕಾರಿಗಳು ಇದನ್ನು ಸರಿಯಾಗಿ ಸಾಕ್ಷ್ಯ ಕೊಡದೆ ಸಾಕ್ಷ್ಯ ನಾಶ ಮಾಡಿ ಸಂತೋಷ್ ರಾವ್ನನ್ನು ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿ 6 ವರ್ಷ ಸಂತೋಷ್ ರಾವ್ನನ್ನು ಜೈಲಲ್ಲಿ ಆಗಿ ಮತ್ತೆ 11 ವರ್ಷದ ನಂತರ ನಿರಪರಾಧಿ ಅಂತ ಸಾಬೀತು ಮಾಡಿದ್ರು. ಯಾವೊಬ್ಬ ಮುಠಾಳ ಅಧಿಕಾರಿ ಮಾಡಿದ ತಪ್ಪಿನಿಂದ, ಡಾಕ್ಟರ್ಗಳು ಮಾಡಿದ ತಪ್ಪಿನಿಂದ, ಎಡವಟ್ಟಿನಿಂದ ಸೌಜನ್ಯನಿಗೆ ನ್ಯಾಯ ಸಿಗಲಿಲ್ಲ. ಈಗ ನಾವು ಕೇಳ್ತಾ ಇರುವುದು ಅಧಿಕಾರಿಗಳು ಮಾಡಿದ ತಪ್ಪಿನಿಂದ ಆದ ಈ ಒಂದು ಕೇಸ್ ಸರ್ಕಾರ ಮರು ತನಿಖೆ ಆಗ್ಬೇಕಂತ ನಮ್ಮ ಒತ್ತಾಯ. ತಾಯಂದ್ರಲ್ಲಿ ನಾನು ಕೇಳುದು, ಆ ಸೌಜನ್ಯನ ವಿಕೃತ ಕೊಲೆ ಮಾಡಿದ್ದು ತಮಗೂ ಹತ್ತಿರದವರೇ, ಈ ಗ್ರಾಮದವರೇ, ತಾವು ಸಹ ಈ ಹಳ್ಳಿಯಲ್ಲಿ ಇರುವವರು. ಮುಂದೊಂದು ದಿನ ನಮ್ಮ ಮನೆ ಮಕ್ಕಳಿಗೆ ಹೀಗೆ ಆಗ್ಬಾರ್ದು. ಸೌಜನ್ಯನ ತಾಯಿ ಅನುಭವಿಸುವ ಹಾಗೆ ನಮ್ಮ ತಾಯಿಯಂದಿರು ಅನುಭವಿಸಬಾರ್ದು. ನಮ್ಮ ಮಕ್ಕಳು ನೋಡಿದೆ ಎಷ್ಟೋ ಕಿಲೋಮೀಟರ್ ದೂರ ನಡ್ಕೊಂಡು ಬರುವವರು. ನಮ್ಮ ಮಕ್ಕಳು ಬೆಳಿಗ್ಗೆ ಕಾಲೇಜಿಗೆ ಹೋದ್ರೆ ಸಂಜೆ ಬರ್ತಾರಾ ಅಂತ ನಮಗೂ ಭಯ ಕಾಡಿತ್ತು. ಆದರೆ ಇನ್ನೂ ಹಾಗೆ ಆಗ್ಲಿಕ್ಕಿಲ್ಲ. ಈ ಸಭೆ ನೋಡುವಾಗ ನಮ್ಮ ತಾಯಿಯಂದಿರು ಮನೆಯವರು ಎಲ್ಲ ಸೇರಿದಾಗೆ ಅವ್ರು ಹೇಳಿದ್ರು, ಮಾಸ್ಟ್ರು ಹಣ ಕೊಟ್ಟು ಇಲ್ಲಿ ಬಂದವರಲ್ಲ, ಯಾರನ್ನು ಒತ್ತಡ ಮಾಡಿ ನಾವು ತಂದದಲ್ಲ, ಹಾಗಾಗಿ ನಮ್ಮ ಮಕ್ಕಳ ರಕ್ಷಣೆ ನೀವು ಮಾಡಬೇಕು, ಸೌಜನ್ಯ ಪ್ರತಿಯೊಬ್ಬರ ಮನೆಯಲ್ಲಿ ಸೌಜನ್ಯ ಇದ್ದಾಳೆ ಎಂಬುದು ತಮ್ಮ ಗಮನಕ್ಕೆ ಬರಬೇಕು, ಇನ್ನು ತಾವೆಲ್ಲರೂ ಎದ್ದು ನಿಲ್ಲಬೇಕು. ಒಂದು ಸೌಜನ್ಯನಿಗೆ ನ್ಯಾಯ ಅಲ್ಲ, ಅಲ್ಲಿ ಸತ್ತ ಪ್ರತಿ ಒಂದು ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಮುಂದೊಂದು ದಿನ ನಮ್ಮ ಮನೆಯಲ್ಲಿ ಈ ರೀತಿ ಆಗಬಾರ್ದು ಅಂತ ತಾವು ಬರಬೇಕು. ನಾನು ನಗರದಲ್ಲಿ ಇರುವವಳು, ಆದರೆ ಹಳ್ಳಿಯ ಮುಗ್ಧ ಜನರನ್ನು ಯಾವುದೋ ರೀತಿಯಲ್ಲಿ ಹೆದರಿಸಿ ಬೆದರಿಸಿ ಸಭೆಗೆ ಬರದಾಗೆ ಮಾಡ್ತಾ ಇದ್ದಾರೆ. ಆದರೆ ತಮ್ಮನ್ನು ನೋಡುವಾಗ ನನಗೆ ಆ ಶಕ್ತಿಗಳು ಕಳಿಸಿದ್ದು ಅಣ್ಣಪ್ಪ ಮಂಜುನಾಥ, ನಾನು ಹೇಳ್ತಾ ಇದ್ದೇನಲ್ಲ, ಆ ಶಕ್ತಿಯೇ ತಮ್ಮನ್ನಿಲ್ಲಿ ತಂದು ನಿಲ್ಲಿಸಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ನಾನು ತಮ್ಮಲ್ಲಿ ಹೇಳಬೇಕು, ಕೇವಲ ಹೋರಾಟಕ್ಕೆ ಬಂದದಲ್ಲ, ನಾನು ತಮ್ಮೆಲ್ಲರಾಗಿ ತಾಯಿ, ನಾನು ಧಾರ್ಮಿಕ ಚಿಂತನೆಯಲ್ಲಿ ನಡೆಯುವಳು. ನಾನು ಪ್ರತಿ ವೇದಿಕೆಯಲ್ಲಿ ಕೇಳಿದ್ದು ನಮ್ಮ ದೊಡ್ಡವರು ಕೇಸ್ ಹಾಕಿದ ಕಾರಣ ಹೆಸರು ಹೇಳಲಿಕ್ಕೆ ಬರುವುದಿಲ್ಲ, ದೊಡ್ಡವರು ಹೇಳಬೇಕಾ, ಚಿಕ್ಕವರು ಹೇಳಬೇಕಾ, ಸೀನಪ್ಪನ್ನ ಹೇಳಬೇಕಾ, ಯಾವ ರೀತಿ ನಮೂನೆ ಮಾಡಲಿಕ್ಕೆ ನನಗೆ ಅರ್ಥ ಆಗ್ತಾ ಇಲ್ಲ. ನಾನು ವೇದಿಕೆಯಲ್ಲಿ ಅವರ ಹತ್ರ ಕೇಳಿದ್ದು, ನೀವು ಆ ನ್ಯಾಯಪೀಠದಲ್ಲಿ ಇರುವವರು, ಧರ್ಮಪೀಠದಲ್ಲಿ ಇರುವವರು, ಇಷ್ಟು ನಿಮಗೆ ಹೆಸರು ಹಾಳಾಗ್ತಾ ಉಂಟು, ನಿಮ್ಮ ಕುಟುಂಬದ ಬಗ್ಗೆ ಹೇಳ್ತಾ ಇದ್ದಾರೆ. ಹಾಗಾಗಿ ನಾನು ನ್ಯಾಯಪೀಠವನ್ನು ನಂಬಿದವಳು, ಧರ್ಮಸ್ಥಳ ಮಂಜುನಾಥ ಅಣ್ಣಪ್ಪನ ಭಕ್ತೆ. ಹಾಗಾಗಿ ಇಂಥ ಎಲ್ಲ
ನಿಮ್ಮೇಲೆ ಅಪಚಾರ ಬರುವಾಗ ಒಂದೇ ಒಂದು ದಿವಸ ನೀವು ಆ ಸಾನ್ನಿಧ್ಯದಲ್ಲಿ ನಿಂತು ಪ್ರಾರ್ಥನೆ ಮಾಡಿ ನಾವು ಇದರಲ್ಲಿ ಶಾಮಿಲಾಗಲಿಲ್ಲ ನಮ್ಮ ಕುಟುಂಬ ಶಾಮಿಲಾಗಲಿಲ್ಲ ನಮ್ಮ ಕೆಲಸದವರು ಶಾಮಿಲಾಗಲಿಲ್ಲ ಹಾಗಾಗಿ ನಾನು ಒಂದು ತಾಯಿಯಾಗಿ ಆ ಸೌಜನ್ಯನ ತಾಯಿಯಾಗಿ ಒತ್ತೆ ಬಟ್ಟೆಯಲ್ಲಿ ಅಲ್ಲಿ ಪ್ರಮಾಣಕ್ಕೆ ನಿಲ್ತೇನೆ ಅಂತ ನಾನು ವೇದಿಕೆಯಲ್ಲಿ ಕೇಳಿದೆ ಬೆಳ್ತಂಗಡಿಯಲ್ಲಿ ಆದರೆ ಆ ಬೆಳ್ತಂಗಡಿಯಲ್ಲಿ ವೇದಿಕೆಯಲ್ಲಿ ನಾನು ಕೇಳಿದೆ ಕೇಳಿದು ದೇವರ ಹತ್ರ ನನಗೆ ಬಂದದ್ದು ದೊಡ್ಡ 5 ಕೋಟಿದು ಕೇಸ್ ನೀವಿನ್ನು ಮಾತಾಡಬಾರದು ಯಾಕೆ ಯಾಕೆ ಧರ್ಮಪೀಠದಲ್ಲಿ ಇರುವವರಿಗೆ ಮುಂದೆ ಬಂದು ನಿಲ್ಲಕ್ಕೆ ಆಗುವುದಿಲ್ಲ ಹೇಳುವಾಗ ನಾವು ನೇರವಾಗಿ ಪ್ರಶ್ನೆ ಮಾಡುವಾಗ ನಮಗೆ ಉತ್ತರ ಕೊಡ್ತಿಲ್ಲ ಕೋಟಿ ಕೋಟಿ ಕಟ್ಲೆ ಡಿಫಾರ್ಮೇಷನ್ ಕೇಸ್ ಆಗ್ತಾ ಇದ್ದಾರೆ ನಮ್ಮ ಮೇಲೆ ಇನ್ನು ನಾವು ನಿಲ್ಲಬೇಕಾ ನಾವು ನ್ಯಾಯಪೀಠದವರತ್ರ ನ್ಯಾಯ ಕೇಳಲಿಕ್ಕೆ ಹೋದದು ವಿನಃ ಬೇರೆ ಏನು ಕೇಳಲಿಲ್ಲ ಆದರೆ ನಮಗೆ ಕೇಸ್ ಆಗ್ತಾ ಇದ್ದಾರೆ ಬೆಳ್ತಂಗಡಿಯಲ್ಲಿ ಒಂದು ಸಭೆ ಮಾಡಿದ್ರು ಸಭೆ ಮಾಡಿದ್ರು ಅಲ್ಲಿ ಸೌಜನ್ಯನ ತಾಯಿಯನ್ನು ಕರೀಲಿಲ್ಲ ಸೌಜನ್ಯನ ತಾಯಿ ಕುಸುಮಕ್ಕ ಅಲ್ಲಿ ನ್ಯಾಯ ಕೇಳಲಿಕ್ಕೆ ಹೋದ್ರು ಅಲ್ಲಿ ಒಬ್ಬ ವೇದಿಕೆಯಲ್ಲಿ ನಿಂತು ನಾನು ಸೀಳ್ತೇನೆ ಬಗಿತೇನೆ ಅಂತ ಹೇಳಿದ್ರು ಧರ್ಮದ ವೇದಿಕೆಯಲ್ಲಿ ಇನ್ನೊಬ್ಬ ಹುಚ್ಚು ನಾಯಿಯಾಗಿ ಆ ತಾಯಿಗೆ ಹೊಡಿಲಿಕ್ಕೆ ಬಂದ್ರು ಆದರೂ ಅದರ ಬಗ್ಗೆನೂ ಮಾತಾಡಲಿಲ್ಲ ನ್ಯಾಯಪೀಠದಲ್ಲಿ ಇರುವವರು ಮಾತಾಡಲಿಲ್ಲ ಇನ್ನಿಬ್ರು ಪತ್ರಕರ್ತ ಅಂತ ಒಬ್ಬ ಸಂಶೋಧನೆ ಮಾಡುವವ ಮಾಧ್ಯಮದವ ಅಂತ ಕ್ಷಮಿಸು ಸೌಜನ್ಯ ಅಂತ ಮಾತಾಡುವವನನ್ನು ತಂದು ಮುಂದೆ ನಿಲ್ಲಿಸಿದ್ರು ಅವರು ಮಾಡಿದೇನಿಲ್ಲ ಮೂರು ಸೀರಿಯಲ್ ಮಾಡಿದ್ರು ಮಾಧ್ಯಮದಲ್ಲಿ ಮೂರು ಸೀರಿಯಲ್ ಮಾಡಿ ಮಹೇಶಣ್ಣನ ತೇಜೋವದೆ ಕುಸುಮಕ್ಕನ ತೇಜೋವದೆ ಮಾವನ ತೇಜೋವದೆ ಇಷ್ಟೇ ಮಾಡಿದ್ರು ನಾನು ಅವರತ್ರ ಕೇಳಿದ್ದು ದೇವರ ಮುಂದೆ ನಿಲ್ಲಕ್ಕೆ ಆದರೆ ಇವರು ಸರಿಯಿಲ್ಲದ ಕಾರಣ ಇವರು ಕೆಲವು ದಾಖಲೆಗಳನ್ನು ಆ ಒಂದು ಮಾಧ್ಯಮದ ಮೂಲಕ ಕೊಡ್ತಾ ಇದ್ದಾರೆ ನಮಗೆ ಕೇಸ್ ಹಾಕುವವರಿಗೆ ದಾಖಲೆ ಇದ್ದರೆ ನೇರ ಕೋರ್ಟಿಗೆ ಹೋಗಬಹುದಿತ್ತು ಯಾವನೋ ಒಬ್ಬ ಹುಚ್ಚ ಮಾಧ್ಯಮದವನಲ್ಲಿ ತನ್ನ ದಾಖಲೆಗಳನ್ನು ಕೊಟ್ಟು ನಾವೇನು ಮಾಡಲಿಲ್ಲ ಅಂತ ಹೇಳೋದಾದರೆ ಅಲ್ಲಿ ಅಣ್ಣಪ್ಪ ಮಂಜುನಾಥನಿಗಿಂತ ಈ ಹುಚ್ಚ ದೊಡ್ಡದಾದ ಅಂತ ನಾನು ಕೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮೂರನೇದು ಇವರು ಒಂದು ಧರ್ಮ ಸಂರಕ್ಷಣಾ ಸಭೆ ಮಾಡಿದ್ರು ಕುಕ್ಕುಂದೂರು ಕಾರ್ಕಳದಲ್ಲಿ ಇಲ್ಲಿ ಕಲ್ಕುಡ ಸಾನ್ನಿಧ್ಯ ಇದ್ದಾಗೆ ಅಲ್ಲಿ ಸಹ ಕಲ್ಲುರುಟಿ ಕಲ್ಕುಡನ ಸಾನ್ನಿಧ್ಯ ಆ ವೇದಿಕೆಯಲ್ಲಿ ಇವರು ಸ್ವಾಮೀಜಿಗಳ ತಂಡವನ್ನು ಕೂತ್ಕೊಳ್ಳಿಸಿ ಇದೇ ಒಬ್ಬ ಮಾಧ್ಯಮದ ಹುಚ್ಚ ಮಾತಾಡಿದ್ದು ಏನಿಲ್ಲ ಧರ್ಮ ಸಂರಕ್ಷಣಾ ಸಭೆಯ ವೇದಿಕೆ ಮಾಡಿಕೊಂಡು ಅಲ್ಲಿ ಮಾತಾಡಿದ್ದು ನನ್ನದು ಮತ್ತು ಕುಸುಮಕ್ಕನ ಬಗ್ಗೆ ನನಗೆ ಹೇಳಿದ ಮಾತು ಇವಳು ವೇಶ್ಯಾವಾಟಿಕೆ ದಂಧೆವಳು ಬಾಂಬೆಯಲ್ಲಿ ಕಾಮಾಟಿಪುರದಲ್ಲಿ ವೇಶ್ಯಾವಾಟಿಕೆ ದಂಧೆ ಮಾಡುವವಳು ಅಂತ ಕುಸುಮಕ್ಕ ಪ್ರತಿ ಕಡೆಯಲ್ಲಿ ನ್ಯಾಯಕ್ಕಾಗಿ ಸೆರೆಗೊಡ್ತಾ ಇದ್ರು ಇನ್ನೊಬ್ಬ ಹೇಳಿದ ಕುಸುಮಕ್ಕ ಸೆರೆಗೊಡ್ತಾ ಇದ್ದಾಳೆ ಆ ಸೆರೆಗಿನ ಬಗ್ಗೆ ಮಾತಾಡಿದ ಹೆಣ್ಣಿನ ಅಂಗಾಂಗದ ಬಗ್ಗೆ ಮಾತಾಡಿದ ಇವರು ಮಾಡಿದ ಸಭೆ ಇದು ಧರ್ಮ ಸಂರಕ್ಷಣಾ ಸಭೆ ಅಲ್ಲಿ ಮಾಡಿದ್ದು ನಮ್ಮನ್ನು ತೇಜೋವಧೆ ಯಾಕೆಂದ್ರೆ ನಾವಿನ್ನು ಎಲ್ಲಿಯೂ ಈ ವೇದಿಕೆಗೆ ಹೋಗಬಾರದು ಅನ್ನುವ ತೇಜೋವಧೆ ಯಾವ ಪಟ್ಟವನ್ನು ನಾವು ಸ್ವೀಕರಿಸಲಿಕ್ಕೆ ರೆಡಿ ಇದ್ದೇವೆ ಯಾಕೆಂದ್ರೆ ನಾನು ನಂಬುವ ಕಟೀಲು ಪೊಳಲಿ ತಾಯಿ ಕಲ್ಲುರುಟಿ ಕಲ್ ಕೂಡ ಆ ಒಂದು ಕೆಲಸ ಮಾಡುವುದಾದ್ರೆ ನಾನು ಅದಕ್ಕೆ ಸಮಾನಳು ಅಂತ ಒಪ್ತಾ ಇದ್ದೇನೆ ಆ ಕಲ್ ಕೂಡ ಕಲ್ಲುರುಟಿಯ ಸಾನ್ನಿಧ್ಯಕ್ಕೆ ಇಟ್ಟಿದ್ದೇನೆ ಇಲ್ಲಿಯೂ ಬರುವಾಗ ನೋಡುವ ಕಲ್ ಕೂಡ ಪ್ರತಿಯೊಂದು ತಾಯಿಯಂದಿರನ್ನು ತೇಜೋವಧೆಯ ಮಾಡುವ ಈ ವೇದಿಕೆ ಮಾಡಿದ್ರು ಅಲ್ಲಿ ಸ್ವಾಮೀಜಿಗಳು ಕೂತಿದ್ರು ಯಾರು ಸ್ವಾಮೀಜಿಗಳು ಇದರ ಬಗ್ಗೆ ಧ್ವನಿ ಎತ್ತಲಿಲ್ಲ ವೇದಿಕೆಯಲ್ಲಿ ಒಂದು ಹುಡುಗಿ ಕೂತಿದ್ಲು ಯಾರು ಹೆಣ್ಣಿನ ಸೆರಗಾಗ್ಲಿ ವೇಷ ಅಂತ ಹೇಳುವಾಗ ಸಹ ನಮ್ಮ ಹಿಂದೂ ಸಮಾಜದ ಸ್ವಾಮಿಗಳು ಧ್ವನಿ ಎತ್ತಲಿಲ್ಲ ಅಂತ ಹೇಳುವಾಗ ನಮಗೆ ಇಂಥ ಸ್ವಾಮೀಜಿಗಳ ಅವಶ್ಯಕತೆ ಇದೆ ಅಂತ ತಮ್ಮಲ್ಲಿ ನಾನು ಪ್ರಶ್ನೆ ಮುಕ್ತರನ್ನು ಇವರು ಕಾವಿಯಾಗಿ ನಾನು ಹೇಳೋದು ಫ್ಯಾನ್ಸಿ ಡ್ರೆಸ್ ಛದ್ಮವೇಷ ಹಾಕ್ಕೊಂಡು ಮುಕ್ತರನ್ನು ಬಲಿಪಶು ಮಾಡಿಕೊಂಡ ಹೋಗುವವರು ಇವರು ಮೊನ್ನೆ ಅಲ್ಲಿ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಹೋಗಿ ಕೂತಿದ್ದಾರೆ ಅತ್ಯಾಚಾರಿಗಳನ್ನು ರಕ್ಷಣೆ ಮಾಡಲಿಕ್ಕೆ ಹೊರಟಿದ್ದಾರೆ ಅಂತ ನನ್ನ ಪ್ರಶ್ನೆ ಮೊನ್ನೆ ಇಲ್ಲಿ ಸಭೆ ಮಾಡಿದ್ರು ತಾವೆಲ್ಲರೂ ನೋಡಿರಬೇಕು ನಿಮ್ಮ ಗ್ರಾಮ ಸಭೆ ಮಾಡಿದ್ರು ಮಂಜುನಾಥನಿಗೆ ಬೆನ್ನಾಕಿ ವೇದಿಕೆ ಮಾಡಿಕೊಂಡು ನನ್ನ ಹಿಂದೆ ಮಂಜುನಾಥ ಇದ್ದಾನೆ ನನ್ನ ಹಿಂದೆ ಅಣ್ಣಪ್ಪ ಇದ್ದಾನೆ ಅಂತ ಹೇಳಿದ್ರು ಅವರಲ್ಲಿ ಹೇಳಿದ್ರು ಎರಡು ಮಾತು ನನ್ನ ಎರಡು ಶಿವಗಣಗಳು ಇವತ್ತು ಒಂದು ಕುಂದಾಪುರದಿಂದ ಬಂದಿದೆ ಒಂದು ಬೆಂಗಳೂರಿಂದ ಬಂದಿದೆ ಅಂತ ಶಿವಗಣಗಳಿಗೆ ಹೋಲಿಸಿದ್ರು ಯಾವ ಶಿವಗಣ ಒಬ್ಬ ಚಪ್ಪಲಲ್ಲಿ ಪೆಟ್ಟು ತಿಂದವ ಅತ್ಯಾಚಾರ ಮಾಡಲಿಕ್ಕೆ ಹೋಗಿ ಸಿಕ್ಕಿ ಬಿದ್ದವ ಅವನನ್ನು ಅಣ್ಣಪ್ಪ ಬೆಟ್ಟಕ್ಕೆ ಕೊಂಡೋಗಿ ವಿಡಿಯೋ ಮಾಡಿಸಿದ ಒಬ್ಬ ಶಿವಗಣ ಚಪ್ಪಲಲ್ಲಿ ಪೆಟ್ಟು ತಿಂದವನನ್ನು ಶಿವಗಣ ಅಂತ ಇವರು ಹೇಳುದಾದ್ರೆ ಇವರ ಬಾಯಿಂದ ಬರುವ
ಮಾತುಗಳು ನ್ಯಾಯಪೀಠದಲ್ಲಿ ನಿಲ್ಲುವರು ನಾನೊಂದು ಪ್ರಶ್ನೆ ಕೇಳ್ತಾ ಇದ್ದೇನೆ ಎರಡು ಶಿವಗಣಗಳು ನಿಮ್ಮ ಬಾಯಿಂದ ಬರುದು ಸತ್ಯ ಆದ್ರೆ ನಿಮ್ಮ ಕೃತಿಯೂ ಸತ್ಯ ಆಗಲಿ ಆ ಎರಡು ಶಿವಗಣಗಳಿಗೆ ನೀವು ಮೂರ್ತಿ ಮಾಡ್ತಿ ಕೊಡ್ತೀರಾ ಗುಡಿ ಕಟ್ಟಿ ಕೊಡ್ತೀರಾ ಅಂತ ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ ಯಾಕೆಂದ್ರೆ ನೀವು ನ್ಯಾಯಯುತವಾಗಿ ಮಾತಾಡುವವರು ನ್ಯಾಯಯುತವಾಗಿ ಮಾತಾಡುವವರು ಏನಾದರೂ ವಾಗ್ದೋಷ ಬಂದಾಗ ನಾವು ಅಲ್ಲಿ ಹೋಗಿ ವಾಗ್ದೋಷಕ್ಕೆ ಡಬ್ಬೆಗೆ ಹಣ ಹಾಕುವವರು ಈಗ ನಿಮ್ಮ ಬಾಯಿಂದ ಬಂದಿದೆಲ್ಲ ನಿಮ್ಮ ಶಿವಗಣಗಳದು ಎರಡು ಗುಡಿಗಳನ್ನು ಮಾಡಬಹುದು ಅಂತ ನಾನು ಅವರಲ್ಲಿ ಪ್ರಶ್ನೆ ಕೇಳ್ತಾ ಇದ್ದೇನೆ ಮಹಾರಾಷ್ಟ್ರದಿಂದ ಕೇರಳದ ತನಕ ಇನ್ನು ನಾವು ದಾನ ಮಾಡಲಿಕ್ಕೆ ಹೊರಟಿದ್ದೇವೆ ದಾನ ಮಾಡಲಿಕ್ಕೆ ಹೊರಟಿದ್ದೇವೆ ಇನ್ನು ನಮ್ಮ ಖಜಾನೆ ತುಂಬಿದೆ ಅಂತ ನಮಗೆ ಗೊತ್ತಾಯಿತು ಖಜಾನೆ ತುಂಬಿ ಯಾವುದಕ್ಕೆ ನೀವು ಖರ್ಚು ಮಾಡುತ್ತಿದ್ದೀರಿ ಅಂತ ನಮಗೆ ಗೊತ್ತಾಯಿತು ಎರಡು ಗಣಗಳನ್ನು ಕಳಿಸಿ ರಥಯಾತ್ರೆ ಮಾಡುದು ಮಾಧ್ಯಮದಲ್ಲಿ ಕೂತ್ಕೊಳಿಸುದು ಇಂತ ಸಭೆಗಳನ್ನು ಮಾಡುವಾಗ ಆ ಖಜಾನೆ ಖಾಲಿಯಾಗುದಲ್ಲ ಹುಂಡಿ ಹಣ ನಿಮ್ಮ ಹುಂಡಿ ಹಣ ಅಲ್ಲ ಸಾರ್ವಜನಿಕರು ತಮ್ಮಂತ ಭಕ್ತರು ಹೋಗಿ ಅಲ್ಲಿ ಹುಂಡಿಗೆ ಹಣ ಹಾಕುವುದನ್ನು ಇವತ್ತು ಅವರು ಕೋಟಿಗಟ್ಟಲೆ ಖರ್ಚು ಮಾಡಿ ಮೆರೆತಿದ್ದಾರೆ ಇದು ಯಾವುದು ಅಲ್ಲ ಹಾಗಾಗಿ ನಾನು ಅವರ ಹತ್ರ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ ಮಹಾರಾಷ್ಟ್ರದಿಂದ ಕೇರಳವರೆಗೆ ನೀವು ಖರ್ಚು ಮಾಡುವುದಲ್ಲ ತಾಕತ್ತಿದ್ರೆ ನಿಮ್ಮದೇ ಸ್ವಸಹಾಯ ಸಂಘಗಳು ಉಂಟಲ್ಲ ಆ ಸ್ವಸಹಾಯ ಸಂಘಗಳಿಗೆ 18% ಬಡ್ಡಿಯಲ್ಲಿ ಲೋನ್ ಕೊಡ್ತಿದ್ದೀರಲ್ಲ ನೀವು ಅದನ್ನು ಮನ್ನಾ ಮಾಡಿ ತಾಕತ್ತಿದ್ರೆ ಕೇರಳಕ್ಕೆ ಮಹಾರಾಷ್ಟ್ರಕ್ಕೆ ನೀವು ದಾನ ಮಾಡೋದು ಬೇಡ ನಿಮ್ಮಲ್ಲಿ ಯಾವ ಬಡವರು ಸ್ವಸಹಾಯ ಸಂಘದಲ್ಲಿ 18% ಡಬ್ಬಿ ತಗೊಂಡು ಹಣ ತಗೊಂಡು ನೀವು ಹಣ ಸಂಪಾದನೆ ಮಾಡ್ತಿದ್ದೀರಲ್ಲ ನಿಮಗೆ ಒಂದು ಸವಾಲು ಆಗ್ತಿದ್ದೇನೆ ಅದನ್ನೆಲ್ಲ ಸಾಲವನ್ನು ನೀವು ಮನ್ನಾ ಮಾಡಿ ಆ ನಂತರ ನೀವು ಮಾತಾಡಿ ಇಲ್ಲಿ ಬೇಸರ ಮಾಡಬಾರದು ಬೆಳ್ತಂಗಡಿಯಲ್ಲಿ ಒಂದು ಬಿಜೆಪಿ ಸಭೆ ಮಾಡಿದ್ರು ಬಿಜೆಪಿ ಸಭೆ ಮಾಡ್ಕೊಂಡು ಎಲ್ಲ ವೀರ ಪುರುಷರು ಕೂತ್ಕೊಂಡ್ರು ನಮ್ಮ ಬಿಜೆಪಿಯ ಎಂಎಲ್ಎಗಳು ಎಂಪಿಗಳು ಕೂತ್ಕೊಂಡು ಇಲ್ಲಿಯ ಹರೀಶ್ ಪೂಂಜಾ ನಮ್ಮ ಎಂಎಲ್ಎ ಎಲ್ಲರಿಗೂ ಭಾರಿ ಪ್ರೀತಿ ಹರೀಶ್ ಪೂಂಜಾ ಅಂತ ನಾನು ಒಪ್ತೇನೆ ನನ್ನ ಸಹೋದರ ರಾಜಕೀಯದಲ್ಲಿ ಇರುವಾಗ ಏನು ಮಾಡಿದ ವೇದಿಕೆಯಲ್ಲಿ ಆ ತಾಯಿಗೆ ಆಶ್ವಾಸನೆ ಕೊಟ್ಟ ಎರಡು ತಿಂಗಳಲ್ಲಿ ನಾನು ಅತ್ಯಾಚಾರಿಗಳನ್ನು ಯಾರಂತ ಬಹಿರಂಗಪಡಿಸ್ತಿದ್ದೇನೆ ಎರಡು ತಿಂಗಳ ಈಗ ಎಷ್ಟು ತಿಂಗಳಾಯಿತು ಕಾರ್ಯಕ್ರಮ ಆಗಿ ಆನಂತರ ಕುಸುಮಕ್ಕ ಕೇಳಿದ್ರು ನನ್ನನ್ನು ಪ್ರಧಾನಮಂತ್ರಿ ಮೋದಿ ಅವರ ಹತ್ರ ಕರ್ಕೊಂಡು ಹೋಗ್ತೀರಾ ಅಂತ ಕೇಳಿದೆ ಪ್ರಧಾನಮಂತ್ರಿ ಅವರ ಹತ್ರ ಕರ್ಕೊಂಡು ಹೋಗುದು ಬಿಡಿ ಇದುವರೆಗೆ ಅವರ ಮುಖ ನೋಡ್ಲಿಕ್ಕೆ ಬರಲಿಲ್ಲ ಮೊನ್ನೆ ಧರ್ಮ ಸಂರಕ್ಷಣಾ ಸಭೆ ಹೋಗಿ ಅಲ್ಲಿ ಕೂತಿದ್ದಾನೆ ಎಂಪಿ ಮತ್ತು ನಮ್ಮ ಶಾಸಕರು ನಾವು ಪ್ರಶ್ನೆ ಕೇಳಬೇಕಲ್ಲ ಪ್ರಶ್ನೆ ಕೇಳಬೇಕಲ್ಲ ಕುಸುಮಕ್ಕ ಸೌಜನ್ಯಳ ನ್ಯಾಯಕ್ಕಾಗಿ ಇವರಲ್ಲಿ ಬೇಡ್ತಾ ಇದ್ದಾರೆ ಇಲ್ಲೇ ಪೂಜೆ ಮಾಡಿದ್ರೆ ಪ್ರಸಾದ ಅಲ್ಲಿ ಮುಡ್ತದೆ ಮೋದಿ ಅವರಿಗೆ ಇವನಿಗೆ ಸೌಜನ್ಯನ ಬಗ್ಗೆ ಕುಸುಮಕ್ಕನ ಬಗ್ಗೆ ಮೋದಿ ಹತ್ರ ಕೊಂಡೋಗ್ಲಿಕ್ಕೆ ಇವನಿಗೆ ಸಾಧ್ಯ ಇಲ್ವಾ ತಾವೆಲ್ಲರೂ ನೆಕ್ಸ್ಟ್ ಚುನಾವಣೆ ಬರುವಾಗ ಇದು ಪ್ರಶ್ನೆಯನ್ನು ಕೇಳಿ ಹರೀಶ್ ಪೂಂಜಾ ಮತ್ತು ತಮ್ಮ ಎಂಪಿಗಳ ಹತ್ರ ಕೇಳಬೇಕು ಕುಸುಮಕ್ಕನನ್ನು ಮೋದಿ ಹತ್ರ ಕರ್ಕೊಂಡು ಹೋಗಿ ಆಯ್ತಾ ಆ ನಂತರ ನಾವು ಇಲ್ಲಿ ಓಟ್ ಆಗ್ತೇವೆ ಅಂತ ಒಂದು ಪ್ರಶ್ನೆ ತಾವು ಅಲ್ಲಿ ಎತ್ತಲೇಬೇಕು ಅಂತ ನಾನು ಹೇಳಿಕೊಳ್ತಾ ಇದ್ದೀನಿ ಯಾಕೆಂದ್ರೆ ನಾನು ಎಂಎಲ್ಎ ಆಗಿ ಹೇಳುವುದಲ್ಲ ಅವನು ಒಬ್ಬ ಹಿಂದೂ ಹುಡುಗ ಹಾಗಾಗಿ ತಾವೆಲ್ಲರೂ ಈ ಒಂದು ಪ್ರಶ್ನೆಯಲ್ಲಿ ಕೇಳಬೇಕು ಆ ವೇದಿಕೆಯಲ್ಲಿ ತುಂಬ ಸ್ವಾಮೀಜಿಗಳಿದ್ರು ಯಾವ ಸ್ವಾಮೀಜಿಗಳು ವೇಷವಾಟಿಕೆ ದಂಧೆಯ ಬಗ್ಗೆ ಮಾತಾಡುವಾಗ ಯಾವನು ಮಾತಾಡಲಿಲ್ಲ ವಜ್ರದೇಹಿ ಸ್ವಾಮೀಜಿಯೊಬ್ಬರು ವಜ್ರ ಕವಚ ಅಂತ ಇವರದು ಯಾವನು ಮಾತಾಡಲಿಲ್ಲ ಎರಡು ಗಂಟೆಗಳ ಕಾಲ ಆ ಸ್ವಾಮೀಜಿಗಳಿಗೆ ಮಾತಾಡಿ ನಾನು ಉತ್ತರ ಕೊಟ್ಟಿದ್ದೆ ಹಾಗಾಗಿ ಇಲ್ಲ ಪ್ರಸನ್ನಕ್ಕ ನಾನಿದು ಸರಿ ಮಾಡ್ತೇನೆ ಅಂತ ಹೇಳಿದ ಸ್ವಾಮೀಜಿ ಪುನಃ ಹೋಗಿ ಕೂತದ್ದು ಧರ್ಮ ಸಂರಕ್ಷಣಾ ಸಭೆಯಲ್ಲಿ ನಾನು ಅವತ್ತೇ ವಜ್ರದೇಹಿ ಸ್ವಾಮೀಜಿಗೆ ಹೇಳಿದ್ದೇನೆ ನಿಮ್ಮ ಹೆಗಲಿಗೆ ಕರ್ಮ ಬಂದು ಕೂತಾಯ್ತು ಅಂತ ಹೇಳಿದ್ದೇನೆ ನಾನು ನೂರಕ್ಕೆ ನೂರು ಅವರ ಹೆಗಲಿಗೆ ಕರ್ಮ ಕೂತಾಯ್ತು ಮೊನ್ನೆ ನೋಡಿದ್ದೇವೆ ನವೆಂಬರ್ 1ಕ್ಕೆ ಉಡುಪಿ ಸ್ವಾಮೀಜಿ ನಾನು ತುಂಬಾ ಗೌರವ ಕೊಡುವವರು ಅವರ ಕರ್ಮನು ತಲೆಯಲ್ಲಿ ಕೂತಾಯ್ತು ಯಾಕೆಂದ್ರೆ ತಕ್ಕಡಿಯೇ ಬಂದು ತಲೆಗೆ ಬಿದ್ದಾಯ್ತು ಎಲ್ಲರಿಗೆ ಇದು ತೋರಿಸಿಕೊಡ್ತಾ ಇದ್ದಾರೆ ಯಾವ ವೇಷವಾಟಿಕೆ ದಂಧೆ ಅಂತ ಮಾಧ್ಯಮದಲ್ಲಿ ಹೇಳಿದಾನ ಅವನೇ ಒಬ್ಬ ರಿಟೈರ್ಡ್ ರಂಗಸ್ವಾಮಿ ಅಂತ DOSP ಸೌಜನ್ಯನ ವಿರೋಧವಾಗಿ ಆ ಮಾಧ್ಯಮದಲ್ಲಿ ಕೂತು ಮಾತಾಡಿದವನು ವೇಷವಾಟಿಕೆ ದಂಧೆಯಲ್ಲಿ ಸಿಕ್ಕಿಬಿದ್ದ ಅವನ ಮನೆಯಲ್ಲೇ ವೇಷವಾಟಿಕೆ ದಂಧೆ ಅಂತ ಹೇಳುವಾಗ ಆ ಸೌಜನ್ಯ ಯಾರನ್ನು ಬಿಡುವುದಿಲ್ಲ ಪ್ರತಿಯೊಬ್ಬರ ತಲೆಯಲ್ಲಿ ಕರ್ಮಗಳು ಬಂದು ಕೂತಾಯ್ತು ನಮ್ಮಲ್ಲಿ ಕೆಲವು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ ಅದಕ್ಕೆ ನಾನು ಉತ್ತರ ಕೊಡಲೇಬೇಕು ನಾವು ಹೋರಾಟ ಮಾಡುವಾಗ ನಮ್ಮಲ್ಲಿ ಕೇಳ್ತಾ ಇದ್ದಾರೆ ನೀವು ಬೀದಿ ಬದಿಯಲ್ಲಿ ಯಾಕೆ ಹೋರಾಟ ಮಾಡ್ತೀರಿ ಅಂತ ನಾವು ಬೀದಿ ಬದಿಯಲ್ಲಿ ಹೋರಾಟ ಮಾಡುವವರು ಯಾಕೆಂದ್ರೆ ನ್ಯಾಯಕ್ಕಾಗಿ ಹೋಗುವಾಗ ನಾವೆಲ್ಲ ಬಡವರೊಟ್ಟಿಗೆ ಸೇರಿಕೊಂಡು ಬೀದಿ ಬದಿಯಲ್ಲಿ ಹೋರಾಟ ಮಾಡ್ತಾ ಇದ್ದೇವೆ ಆದರೆ ನೀವು ದೊಡ್ಡವರು
ನೀವು ದೊಡ್ಡವರು, ಎಲ್ಲ ಶಕ್ತಿ ನಿಮ್ಮ ಹಿಂದೆ ಇದ್ರೂ ಸಹ, ಕಾನೂನು ನಿಮ್ಮ ಹಿಂದೆ ಉಂಟು, ದೈವ ಶಕ್ತಿ ನಿಮ್ಮ ಹಿಂದೆ ಉಂಟು, ಆದ್ರೂ ಸಹ ಈ ರಥಯಾತ್ರೆ ಮಾಡಿಕೊಂಡು ಬೀದಿ ಬೀದಿಯಲ್ಲಿ ಅಲ್ಕೊಂಡು ಬಂದು ಮೊನ್ನೆ ಬೀದಿಯಲ್ಲೇ ಸಭೆ ಮಾಡಿದವರು ನೀವಲ್ಲ? ನೀವೇ ಯಾಕೆ ಬೀದಿಯಲ್ಲಿ ಸಭೆ ಮಾಡಬೇಕು? ಕಾನೂನಾತ್ಮಕವಾಗಿ ನಿಮ್ಗೆ ಹೋಗ್ಬಹುದು, ದೇವರ ಅಣ್ಣಪ್ಪ ಮತ್ತು ಮಂಜುನಾಥನ ಮೊರೆ ಹೋಗ್ಬಹುದು. ಹಾಗಾದ್ರೆ ಮಂಜುನಾಥ ಮತ್ತು ಅಣ್ಣಪ್ಪನ ಮೇಲೆ ನಿಮ್ಗೆ ವಿಶ್ವಾಸ ಇಲ್ವಾ? ನಮ್ಗೆ ಮಹೇಶಣ್ಣನಿಗೆ ಹೇಳ್ತಾರೆ, ಡಬ್ಬಿ ಹಿಡ್ಕೊಂಡು ಹೋರಾಟ ಮಾಡ್ತಿದ್ದಾನೆ ಮಹೇಶ ಅಂತ. ಇಲ್ಲಿ ಎಲ್ಲೂ ಡಬ್ಬಿ ಕಾಣ್ಲಿಲ್ಲ, ನೀವು ಹೋಗುವಾಗ ಕೊಡ್ತೀರಾ ಅಂತ ಗೊತ್ತಿಲ್ಲ. ಒಂದು ವೇದಿಕೆಗೆ ಹೋಗುವಾಗ ನಮ್ಗೆ ಒಬ್ಬರಿಗೆ 1,00,000 ಕೊಡ್ತಾರಂತೆ ಮಾತಾಡ್ಲಿಕ್ಕೆ, ಇಲ್ಲಿ ಸಹ ಗೊತ್ತಿಲ್ಲ ಕೊಡ್ತೀರಾ ಅಂತ. ಆದ್ರೆ ನಮ್ಗೆ ಮೊನ್ನೆ ಗೊತ್ತಾಯ್ತು ಇದರ ಹಿಂದಿರುವ ಶಕ್ತಿ ಯಾರು ಅಂತ. ಎರಡು ಶಿವಗಣಗಳು ಅಂತ ಹೇಳುವಾಗ ನಮ್ಗೆ ಅರ್ಥ ಆಯ್ತು, ಇವರು ಆ ದೊಡ್ಡ ಖಜಾನೆಯ ಹಣದಿಂದ ಶಿವಗಣಗಳಿಗೆ ಖರ್ಚು ಮಾಡಿ ರಥಯಾತ್ರೆ ಮಾಡ್ತಾ ಇದ್ದಾರೆ, ಮಾಧ್ಯಮದಲ್ಲಿ ಮಾತಾಡಿಸ್ತಾ ಇದ್ದಾರೆ, ಹೋರಾಟ ಮಾಡಿಸ್ತಿದ್ದಾರೆ. ಅವ್ರು ಹೇಳಿದ್ರು, ನಮ್ಮ ಎಲ್ಲ ಸಂಘದವರು ಬಂದದ್ದು ಅವರ ಇಷ್ಟಕ್ಕೆ ಬಂದದ್ದು, ನಾವು ಯಾರಿಗೂ ಖರ್ಚು ಮಾಡಲಿಲ್ಲ, ಅವರ ಖರ್ಚಿಗೆ ಬಂದದ್ದು ಅಂತ ಹೇಳಿದರು. ಅವರ ಖರ್ಚಿಗೆ ಬಂದಿದ್ರೆ ಅಲ್ಲಿ ಹೇಳಿದರು, ಬೆಂಗಳೂರಿಂದ ಬಂದಿದ್ರು, ಹಾಸನದಿಂದ ಬಂದಿದ್ರು, ಮೈಸೂರಿಂದ ಬಂದದ್ದು. ನನ್ನ ಒಂದು ಪ್ರಶ್ನೆ, ಎಲ್ಲ ಕಡೆಯಿಂದ ಬಂದಿದ್ರಲ್ಲ, ಬೆಳ್ತಂಗಡೆ ಉಜ್ರೆಯವರು ಯಾಕೆ ನಿಮ್ಮ ಸಭೆಗೆ ಹೋಗ್ಲಿಲ್ಲ ಅಂತೊಂದು ಪ್ರಶ್ನೆ ಕೇಳಬೇಕಲ್ಲ. ಸ್ಥಳೀಯರೇ ಆ ಸಭೆಯಲ್ಲಿ ಇರದಿದ್ರೆ ದೂರದವರನ್ನು ನೀವು ತಂದದ್ದು ನಮ್ಗೆ ಗೊತ್ತಾಗಿದೆ. ಕಾರ್ಯಕ್ರಮ ಮುಗ್ದ ನಂತರ ಇಲ್ಲಿ ಎಲ್ಲೂ ಬಸ್ಸು ಕಾಣ್ತಾ ಇಲ್ಲ, ಇಲ್ಲಿ ಹಾಸನಕ್ಕೆ ಹೋಗುವ ಬಸ್ ಉಂಟು, ಇಲ್ಲಿ ಬೆಂಗಳೂರಿಗೆ ಹೋಗುವ ಬಸ್ ಉಂಟು, ನಿಮಗೆ ಆಹಾರದ ಪೊಟ್ಟಣದ ವ್ಯವಸ್ಥೆ ಮಾಡಿದಿರಂತ ಅನೌನ್ಸ್ ಮಾಡ್ತಾ ಇದ್ದೀರಲ್ಲ, ಇದು ಯಾರ ಖರ್ಚು ಅಂತ ನಮಗೆ ಅರ್ಥ ಆಗಿದೆ. ಹಾಗಾಗಿ ಆ ಮಹಿಳೆಯರನ್ನೆಲ್ಲ ಕರ್ಕೊಂಡು ಬಂದಿದ್ರು, ನಮ್ಮ ದೇವಸ್ಥಾನ ಸರ್ಕಾರಕ್ಕೆ ಹೋಗ್ತಾ ಉಂಟು, ನೀವು ಬರಲೇಬೇಕು, ಒಂದು ವೇಳೆ ನೀವು ಬರದಿದ್ರೆ ಇನ್ನು ಸ್ವಸಹಾಯ ಸಂಘಕ್ಕೆ ನಿಮಗೆ ಲೋನೇ ಕೊಡೋದಿಲ್ಲ ಅಂತ ತಾಕೀತು ಮಾಡಿ ಆ ಹೆಂಗಸರನ್ನು ಕರ್ಕೊಂಡು ಬಂದಿದ್ದಾರೆ ವಿನಃ ಬೇರೇನು ನಿಮ್ಮ ಬಗ್ಗೆ ಕಾಳಜಿ ಇಟ್ಕೊಂಡು ಬಂದವರಲ್ಲ. ಕುಳಿತ ಸ್ವಾಮಿಗಳಿಗೂ ನಾನೊಂದು ಪ್ರಶ್ನೆ ಕೇಳ್ತೇನೆ, ತಾವು ಕೇಳಬೇಕು. ಅಷ್ಟು ಸ್ವಾಮೀಜಿಗಳು ಅಲ್ಲಿ ಧರ್ಮ ಸಂರಕ್ಷಣೆ ಅಂತ ಬಂದು ಕೂತವರು ಒಂದೇ ಒಂದು ದಿವಸ ಸೌಜನ್ಯನ ಮನೆಗೆ ಭೇಟಿಯಾಗಲಿಲ್ಲ. ಕುಸುಮಕ್ಕನ ಹತ್ರ ಕೇಳ್ಬೋದು, ಇವರು ಆ ಧರ್ಮ ಸಂರಕ್ಷಣಾ ವೇದಿಕೆಯಿಂದ ಕೇವಲ 1 ಕಿಲೋಮೀಟರ್ 2 ಕಿಲೋಮೀಟರ್ ದೂರದ ಸೌಜನ್ಯನ ಮನೆಗೆ ಆ ದಿವಸ ಸಹ ಹೋಗ್ಲಿಲ್ಲ. 12 ವರ್ಷದಿಂದ ಒಂದೇ ಒಂದು ಸ್ವಾಮೀಜಿಗಳು ಅವರ ಮನೆಗೆ ಭೇಟಿ ಕೊಡದಾಗ ಆ ಸ್ವಾಮೀಜಿಗಳು ಅಲ್ಲಿ ಬಂದು ಕೂತಿದಾರಲ್ಲ, ಇವರಿಗೆ ನಾವು 4 ಸ್ವಾಮೀಜಿಗಳು ಅಂತ ಹೇಳಬೇಕಲ್ಲ. ನಮ್ಮ ಬಡ್ಡಿ ಹಣದಿಂದ ಇವರು ದೋಚಿ ಅವರಿಗೂ ಕೊಡ್ತಿದ್ದಾರೆ, ನಮ್ದು ಡಬ್ಬಿ ಹಣ, ಆ ಡಬ್ಬಿ ಹಣದಿಂದ ಇವರಿಗೆ ಪೂರೈಕೆ ಮಾಡ್ಲಿಕ್ಕೆ ನಮ್ಗೆ ಸಾಧ್ಯ ಆಗ್ತಾ ಇಲ್ಲ. ಖಜಾನೆಯನ್ನೇ ನೀವು ಲೂಟಿ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಲ್ಲ. ಈ ಸ್ವಾಮೀಜಿಗಳಲ್ಲಿ ನಾನು ಹೇಳ್ತಾ ಇದ್ದೇನೆ, ತಾಯಿಯಂದ್ರ ಹತ್ರ ಇನ್ನು ಯಾವನೇ ಒಬ್ಬ ಸ್ವಾಮೀಜಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಬರುವಾಗ ಆ ಕಳಸ ಚೊಂಬು ಹಿಡ್ಕೊಂಡು ಹೋಗ್ಬೇಡಿ, ಅವುಗಳ ಕಾಲಿಡಬೇಡಿ. ಯಾಕೆಂದ್ರೆ ನಿಮ್ಮ ಮನೆ ಮಕ್ಕಳಿಗೂ ಹಿಂದೂ ಧರ್ಮದ ಒಂದು ಹೆಣ್ಣಿಗೆ ಅನ್ಯಾಯ ಆದಾಗ, ಅತ್ಯಾಚಾರ ಆದಾಗ ಮಾತಾಡದ ಸ್ವಾಮೀಜಿಗಳು ನಮ್ಗೇನು? ಪೇಮೆಂಟ್ ಗಿರಾಕಿಗಳು ನಮ್ಗೆ ಬೇಕಾ? ಅವಶ್ಯಕತೆ ಇಲ್ಲ. ನೋಡಿ, ವೇದಿಕೆಯಲ್ಲಿ ಕೂತಂತ ಹಿರಿಯರಿದ್ದಾರೆ, ಸ್ಥಳಾವಕಾಶ ಕೊಟ್ಟ ಇದ್ದವರೆ, ದೈವದ ಚಾಕರಿ ಮಾಡುವವರಿದ್ದಾರೆ, ನಿಮ್ಮನೆಯಲ್ಲೇ ಹಿರಿಯರಿದ್ದಾರೆ, ತಾಯಿಂದಿದ್ದಾರೆ, ಹಿರಿಯ ವ್ಯಕ್ತಿಗಳಿದ್ದಾರೆ, ದಯಮಾಡಿ ಅವರ ಕಾಲಿಡೀರಿ, ಇವರ ಹತ್ತಿರನೂ ಹೋಗ್ಬೇಡಿ. ಬಹಿಷ್ಕಾರ ಹಾಕಿ, ಯಾವುದೇ ದೇವಸ್ಥಾನದ ಕಾರ್ಯಕ್ರಮಗಳಿಗೆ ಬರುವಾಗ ಮುಂದೆ ನಿಂತು ಬಹಿಷ್ಕಾರ ಹಾಕಿ, ಸೌಜನ್ಯನಿಗೆ ನ್ಯಾಯ ಕೊಡಿಸಿದ್ದೀರಾ? ಮೊದಲು ಮಾಡುವಳು ನಾನು. ಮಂಗಳೂರಲ್ಲಿ ಇನ್ನು ಎಲ್ಲಿಯಾದರೂ ವಜ್ರದೇಹಿ ಸ್ವಾಮೀಜಿ ವೇದಿಕೆಯಲ್ಲಿ ಕೂತ್ಕೊಂಡ ಅಂತ ಅನ್ನಿಸಿದ್ರೆ ಮೊದಲು ಹೋಗಿ ಚೇರಲ್ಲಿ ಕೂತು ನಾನು ಬಹಿಷ್ಕಾರ ಹಾಕೋಳು ಪ್ರಸನ್ನ ರವಿ. ಇದನ್ನೇ ನೀವು ಮಾಡಬೇಕು. ನಮ್ಮ ಸಮಾಜದ ಸ್ವಾಮೀಜಿಗಳು ನಮ್ಮ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಕೊಡದವರು ವೇದಿಕೆಯಲ್ಲಿ ಬಂದು ಬೊಗಳೆ ಬಿಡ್ತಾರಲ್ಲ. ಹಿಂದುತ್ವ, ಹಿಂದೂ ರಾಷ್ಟ್ರ, ಮಹಿಳೆಯರು, ಲವ್ ಜಿಹಾದ್, ನಾವಿನ್ನು ಉಳಿಲಿಕ್ಕಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ. ನಾವು ಉಳಿತೇವೆ ಸ್ವಾಮೀಜಿಗಳೇ, ಇನ್ನು ನಿಮಗೆ ಉಳಿಗಾಲ ಇಲ್ಲ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾವು ಮಂಜುನಾಥನ ಅಣ್ಣಪ್ಪನ ಮುಂದೆ ನಮಗೇನು ಮಾತಾಡಲಿಕ್ಕೆ ಭಯ ಇಲ್ಲ. ಒಬ್ಬರಿಗೆ ತುಂಬ ಭಯ ಉಂಟು, ಮೊನ್ನೆ ಹೇಳಿದರು, ನನಗೆ ಮಂಜುನಾಥ ಅಣ್ಣಪ್ಪನ ಭಯ ಉಂಟು, ನನ್ನನ್ನು ಇಲ್ಲಿ ಮಾತಾಡಲಿಕ್ಕೆ ಕರ್ಕೊಂಡು ಬಂದದ್ದು 2 ಶಿವಗಣ ಅಂತ ಹೇಳಿದರು. ನೀವು ಆ ಶಿವಗಣಗಳೇ ಹಿಂದೆ ಹೋಗಿ ಆ ಮಂಜುನಾಥ ಅಣ್ಣಪ್ಪ ನಿಮ್ಮಲ್ಲಿಲ್ಲ, ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದೇನೆ ಅಂತ ಹೇಳಿದ್ದೇನೆ. ಇಲ್ಲಿ ಇಡೀ ಬೆಳ್ತಂಗಡಿ ಮೊನ್ನೆ ಕೇಸರಿಮಯ ಆಯ್ತಂತೆ, ಇಲ್ಲಿ ಸೀಗೆಲ್ಲ ಕೇಸರಿಮಯ ಆಗಿದೆ. ಮೊನ್ನೆ ವೇದಿಕೆಯಲ್ಲಿ ಅವರೇ ಹೇಳಿದ್ದು, ಹಿಂದೂ ದೇವಸ್ಥಾನದ ರಕ್ಷಣೆ ಆಗಬೇಕು, ನಮಗೆ ತೇಜೋದಯ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರಲ್ಲ. ಆಗ ನಮ್ಮದೇ ಅಲ್ಲ ಅದು, ಹಿಂದೂ ಸಮಾಜದವ್ರದ್ದು, ನಮ್ಮದೇ ದೇವಸ್ಥಾನ ಅಲ್ಲ. ಹಾಗಾಗಿ ನಾನು ತಮ್ಮಲ್ಲಿ ಹೇಳಿಕೊಳ್ತಾ ಇದ್ದೇನೆ, ಯಾರ ರಕ್ಷಣೆ ಯಾರ ಕೈಯಿಂದ ಆಗುವುದಿಲ್ಲ,
ಹಿಂದೂ ಸಮಾಜದ ರಕ್ಷಣೆ ನಮ್ಮ ಕೈಯಲ್ಲೇ ಆಗುವುದು. ಸೌಜನ್ಯನಿಗೆ ಅವರು ನ್ಯಾಯ ಕೊಡಿಸದಿದ್ರೂ ಚಿಂತೆ ಇಲ್ಲ. ಆ ನ್ಯಾಯಪೀಠದ ಬೆಲೆ ನಮಗೆ ಗೊತ್ತುಂಟು. ಅಣ್ಣಪ್ಪ ಮತ್ತು ಮಂಜುನಾಥನ ಶಕ್ತಿ ಗೊತ್ತುಂಟು. ನಮಗೆ ಖಂಡಿತ ನಿಮ್ಮದೇ ಇಲ್ಲಿ ಸ್ಥಾನದ ಅಣ್ಣಪ್ಪ ಮತ್ತು ಮಂಜುನಾಥ ಒಂದು ದಿವಸ ಸೌಜನ್ಯಳಿಗೆ ನ್ಯಾಯ ತೆಗೆಸಿ ಕೊಡ್ತಾಳೆ ಅಂತ ನನಗೂ ಅಂತೂ ಪ್ರಸನ್ನ ರವಿಯಾಗಿ ಒಂದು ಹಿಂದೂ ತಾಯಿಯಾಗಿ ಖಂಡಿತ ಆ ಶಕ್ತಿಗಳ ಬಗ್ಗೆ ಗೌರವ ಉಂಟು. ನಿಮಗೆ ಹೆದರಿಕೆ ಇರಬಹುದು ಅಣ್ಣಪ್ಪ ಮಂಜುನಾಥನ ಹೆದರಿಕೆ ಇರಬಹುದು, ಆದರೆ ನನಗೆ ಅಣ್ಣಪ್ಪ ಮಂಜುನಾಥನಲ್ಲಿ ವಿಶ್ವಾಸ ಇದೆ, ಪ್ರೀತಿ ಇದೆ. ಇದೇ ಗ್ರಾಮದ ಅಣ್ಣಪ್ಪ ಮಂಜುನಾಥ ಸೌಜನ್ಯನಿಗೆ ನ್ಯಾಯ ತೆಗೆಸಿ ಕೊಡ್ತಾಳೆ, ನಿಮ್ಮ ಎಲ್ಲ ಅಧರ್ಮವನ್ನು ಹೊರಗೆ ತರ್ತಾಳೆ ಅಂತ ಹೇಳ್ತಾ ನನಗೆ ಇಲ್ಲಿ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ನಾನು ತಲೆ ತಗ್ಗಿಸುತ್ತಾ, ನಾನೇನಾದರೂ ಹಿರಿಯರ ಮುಂದೆ ತಪ್ಪಾಗಿ ಏನು ಮಾತಾಡಿದ್ರು, ನಾನು ಒಂದು ಹಿಂದೂ ತಾಯಿ, ವೇದಿಕೆಯಲ್ಲಿದ್ದ ಹಿರಿಯರು ಮುಂದೆ ಕೂತ ಹಿರಿಯರಲ್ಲಿ ನಾನೇನಾದರೂ ಒಂದು ಸಾಮಾಜಿಕ ಹೋರಾಟಗಾರ್ತಿಯಾಗಿ ಒಂದು ಹಿಂದೂ ತಾಯಿಯಾಗಿ ಏನಾದರೂ ಹೆಚ್ಚಾಗಿ ಏನು ಮಾತಾಡಿದ್ರೆ ತಮ್ಮ ಪಾದಕ್ಕೆ ಇಡ್ತೇನಂತ ಹೇಳ್ಕೊಂಡುತ್ತಾ ವಿರಮಿಸ್ತಾ ಇದ್ದೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.